ಎಲ್ಲರಿಗೂ ನಮಸ್ಕಾರ. ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಇತಿಹಾಸ ವಿಭಾಗದ ಏಳನೇ ಅಧ್ಯಾಯ ಮಧ್ಯಯುಗದ ಯುರೋಪ್. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ ನೋಡೋಣ. ಯುರೋಪ್ನ ಸಾಂಸ್ಕೃತಿಕ ಬರುಡುತನವನ್ನು ಡ್ಯಾಶ್ ಯುಗ ಎಂದು ಕರೆಯುತ್ತಾರೆ. ಅಂಧಕಾರ ಯುಗ, ಡಾರ್ಕ್ ಏಜಸ್. ಯುರೋಪ್ನ ಸಾಂಸ್ಕೃತಿಕ ಬರುಡುತನವನ್ನು ಅಂಧಕಾರ ಯುಗ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ. ಭೂಮಿಯ ಒಡೆತನವನ್ನು ಹೊಂದಿದ್ದವನನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಉತ್ತರ, ಧನಿ, ನೋಬೆಲ್ ಅಂತ ಕರೀತಾ ಇದ್ರು. ಭೂಮಿಯ ಒಡೆತನವನ್ನು ಹೊಂದಿದ್ದವನನ್ನು ಧನಿ ಎಂದು ಕರೆಯುತ್ತಿದ್ದರು. ಧನಿ ಅಂದರೆ ನೋಬೆಲ್ ಅಂತಲೂ ಕೂಡ ಕರೀತಾ ಇದ್ರು. ಓಕೆ, ನೆಕ್ಸ್ಟ್ ಹೋಗೋಣ. ಹಿಡುವಳಿದಾರನು ಹೊಂದಿದ್ದ ಭೂಮಿಯನ್ನು ಡ್ಯಾಶ್ ಎನ್ನುತ್ತಿದ್ದರು. ಉತ್ತರ, ಉಂಬಳಿ. ಹಿಡುವಳಿದಾರನು ಹೊಂದಿದ್ದ ಭೂಮಿಯನ್ನು ಉಂಬಳಿ ಎನ್ನುತ್ತಿದ್ದರು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಭೂಮಿಯನ್ನು ಹಿಡುವಳಿಗಾಗಿ ಪಡೆದ ಅಶಕ್ತ ವ್ಯಕ್ತಿಯನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಉತ್ತರ, ಹಿಡುವಳಿದಾರ. ಭೂಮಿಯನ್ನು ಹಿಡುವಳಿಗಾಗಿ ಪಡೆದ ಅಶಕ್ತ ವ್ಯಕ್ತಿಯನ್ನು ಹಿಡುವಳಿದಾರ ಎಂದು ಕರೆಯುತ್ತಿದ್ದರು. ಎರಡನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ ನೋಡೋಣ. ಊಳಿಗಮಾನ್ಯ ವ್ಯವಸ್ಥೆ ಎಂದರೇನು? ಉತ್ತರವನ್ನು ನೋಡೋಣ. ರಾಜಕೀಯ ಹಾಗೂ ಆರ್ಥಿಕ ತಳಹದಿಯಲ್ಲಿ ರೂಪಿತವಾದ ಭೂಮಿಯ ಒಡೆತನದ ವ್ಯವಸ್ಥೆ ಮತ್ತು ಬಲಿಷ್ಠ ಹಾಗೂ ಅಶಕ್ತರ ನಡುವಿನ ಒಪ್ಪಂದವನ್ನು ಊಳಿಗಮಾನ್ಯ ವ್ಯವಸ್ಥೆ ಎನ್ನುವರು. ಎರಡನೇ ಪ್ರಶ್ನೆ ನೋಡೋಣ. ಊಳಿಗಮಾನ್ಯ ವ್ಯವಸ್ಥೆ ಗುಣ ದೋಷಗಳ ಪಟ್ಟಿ ಮಾಡಿ. ಉತ್ತರವನ್ನು ನೋಡೋಣ. ಮೊದಲಿಗೆ ಊಳಿಗಮಾನ್ಯ ವ್ಯವಸ್ಥೆಯ ಗುಣಗಳನ್ನು ನೋಡೋಣ. ಸರಳತೆ ಇದರ ಪ್ರಮುಖ ಗುಣ. ಸರಳ ಆಡಳಿತ ವ್ಯವಸ್ಥೆ ಇದರ ಕೊಡುಗೆಯಾಗಿದೆ. ಮನುಷ್ಯನ ರಕ್ಷಣೆ ವಿಶ್ವಾಸವನ್ನು ಹೊಂದಿದೆ. ಆರ್ಥಿಕ ಪ್ರಗತಿಯಾಯಿತು. ಈ ಊಳಿಗಮಾನ್ಯ ವ್ಯವಸ್ಥೆಯ ಒಂದು ಕಾಲಾವಧಿಯಲ್ಲಿ ಆರ್ಥಿಕ ಪ್ರಗತಿಯಾಯಿತು. ಧನಿಗಳು ಸೈನಿಕರಿಗಾಗಿ ಹಿಡುವಳಿದಾರರನ್ನು ಅವಲಂಬಿಸಿದ್ದರು. ಬಾರ್ಬೇರಿಯನ್ನರ ಅಟ್ಟಹಾಸವನ್ನು ಮಟ್ಟ ಹಾಕಿತು. ಹಕ್ಕು ಕರ್ತವ್ಯಗಳ ಬಗ್ಗೆ ತಿಳಿದುಕೊಂಡರು. ಸಾಹಿತ್ಯದ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿತು. ಈ ಊಳಿಗಮಾನ್ಯ ವ್ಯವಸ್ಥೆ ಇದೆಯಲ್ಲ, ಇದು ಸಾಹಿತ್ಯದ ಬೆಳವಣಿಗೆ ಪ್ರೋತ್ಸಾಹವನ್ನು ನೀಡುತ್ತೆ. ನೆಕ್ಸ್ಟ್ ನೋಡೋಣ, ಊಳಿಗಮಾನ್ಯ ವ್ಯವಸ್ಥೆ ದೋಷಗಳನ್ನು ನೋಡೋಣ. ಉನ್ನತ ಪ್ರಭುವರ್ಗಗಳು ಹುಟ್ಟಿದವು. ಧನಿ ಮತ್ತು ಹಿಡುವಳಿದಾರರ ನಡುವೆ ವಿವಾದಗಳು ಹುಟ್ಟಿದವು. ಊಳಿಗಮಾನ್ಯ ಒಪ್ಪಂದಗಳು ಮುರಿದು ಬಿದ್ದವು. ಧನಿಗಳು ದೊರೆಗಳಿಗೆ ಪೈಪೋಟಿ ನೀಡಲು ಪ್ರಾರಂಭಿಸಿದರು. ನ್ಯಾಯ ವ್ಯವಸ್ಥೆಯಲ್ಲಿ ಸಮಾನತೆ ಇರಲಿಲ್ಲ. ಚರ್ಚು ಮತ್ತು ರಾಜ್ಯಗಳ ನಡುವೆ ಕಲಹಗಳು ಉಂಟಾದವು. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ. ಊಳಿಗಮಾನ್ಯ ವ್ಯವಸ್ಥೆ ಪರಿಣಾಮಗಳನ್ನು ವಿವರಿಸಿ. ಉತ್ತರವನ್ನು ನೋಡೋಣ. ಊಳಿಗಮಾನ್ಯ ವ್ಯವಸ್ಥೆ ಪರಿಣಾಮಗಳು, ರೈತರು ಅಲ್ಪ ಭೂಮಿಯನ್ನು ಹೊಂದಿದ್ದರು. ರೈತರು ವಸ್ತು ರೂಪದಲ್ಲಿ ಬಾಡಿಗೆಯನ್ನು ಕೊಡುತ್ತಿದ್ದರು. ಜಮೀನ್ದಾರನ ಭೂಮಿಯಲ್ಲಿ
ಬಿಟ್ಟಿ ಚಾಕರಿ ಮಾಡಬೇಕಿತ್ತು. ಶಸ್ತ್ರಸಜ್ಜಿತ ಜನರು ಆಳುವ ವರ್ಗಗಳಿಂದ ಬರುತ್ತಿದ್ದರು. ರಾಜಕೀಯ ಮತ್ತು ಆರ್ಥಿಕ ಶಕ್ತಿ ಒಂದೇ ವರ್ಗದ ಕೈಯಲ್ಲಿತ್ತು. ನಾಲ್ಕನೇ ಪ್ರಶ್ನೆ ನೋಡೋಣ. ಊಳಿಗಮಾನ್ಯ ವ್ಯವಸ್ಥೆಯ ಪತನಕ್ಕೆ ಕಾರಣಗಳನ್ನು ಬರೆಯಿರಿ. ಉತ್ತರವನ್ನು ನೋಡೋಣ. ಊಳಿಗಮಾನ್ಯ ವ್ಯವಸ್ಥೆಯ ಪತನಕ್ಕೆ ಕಾರಣಗಳು: ಯುರೋಪಿನಲ್ಲಿ ಭಯಾನಕ ರೋಗ ಸಂಭವಿಸಿತು, ಇದರಿಂದ ಯುರೋಪಿನ 1/3 ಜನರು ಮರಣ ಹೊಂದಿದರು, ಇದನ್ನು ಬ್ಲ್ಯಾಕ್ ಡೆತ್ ಎಂದು ಕರೆಯಲಾಗಿದೆ. ಪ್ಲೇಗ್ ರೋಗ ಪದೇ ಪದೇ ಸಂಭವಿಸಿತು, ಯುರೋಪಿನಲ್ಲಿ ಪ್ಲೇಗ್ ರೋಗ ಪದೇ ಪದೇ ಸಂಭವಿಸಿತು. ಇದರಿಂದ ಗೇಣಿ ಕಡಿಮೆಯಾಯಿತು, ಆದಾಯ ಕುಸಿಯಿತು, ಆಹಾರದ ಬೇಡಿಕೆ ಕಡಿಮೆಯಾಯಿತು, ಶ್ರಮಿಕರ ಕೊರತೆಯಾಯಿತು. ಈ ಬ್ಲ್ಯಾಕ್ ಡೆತ್ತಿಂದಾಗಿ ಅನೇಕ ಜನರು ಮರಣವನ್ನು ಹೊಂದುತ್ತಾರೆ, ಹೀಗಾಗಿ ಶ್ರಮಿಕರ ಕೊರತೆಯಾಯಿತು. ಇವೆಲ್ಲವೂ ಊಳಿಗಮಾನ್ಯ ವ್ಯವಸ್ಥೆಯ ಪತನಕ್ಕೆ ಕಾರಣಗಳು.